हाय स्नेहितरे इवत्तिन ओंदु विशेष वीडियोदल्ली तंगेल्लरिगू स्वागत। स्नेहितरे इंडिया पोस्ट आफीस कडेयिंद यावुदे रीतियंत ओंदु परीक्षे फिसिकल्स कोडदिर ओंदु डैरेक्ट आगिरुवंत ओंदु सेलेक्षन मेले शेड्यूल 2 अंत ओंदु सैकल 6 नल्लि सुमारु 30,000 किंत हेच्चु ओंदु हुद्देगळन्न रिलीज माडिरुवंत ओंदु ऑफिशियल आगिरुवंत नोटिफिकेशन बग्गे नानु निन्ने डीटेल आगिरुवंत ओंदु इन्फॉर्मेशन नानु तम्मल्लि शेर माड्कोंडिदीनि। नोडि बहळष्टु ओंदु कैंडिडेट्स गळिगे इदर बग्गे कन्फ्यूजन इरुत्तदे। एनंद्रे नीवु याव ओंदु ऑफिशियल आगिरुवंत नोटिफिकेशन ने तोर्स कोट्टिदिरि आ ओंदु नोटिफिकेशन ऑफिशियल आगिरुवंत वेबसाइट नल्लि रिलीज आगिल्ल। निमगे हेगे आ ओंदु ऑफिशियल आगिरुवंत नोटिफिकेशन सिक्तु अंद्रे नोडि ऑलरेडी डिपार्टमेंट ऑफ पोस्ट नल्लि केलस माड्तिरुवंत ओंदु एंप्लॉयीस न ओंदु कैगे ऑटोमेटिक आगि आ ओंदु ऑफिशियल आगिरुवंत नोटिफिकेशन सिगुत्ते। आ ओंदु एंप्लॉयीस अवरु ननगे ई ओंदु ऑफिशियल आगिरुवंत नोटिफिकेशन कोट्टिद्दारे। ओकेना इन्नेनु केलवे गंटेगळल्लि इदर ओंदु डीटेल आगिरुवंत नोटिफिकेशन तावु ऑफिशियल आगिरुवंत वेबसाइट नल्लि सह तावु नोडबहुदु। ಮತ್ತು ಸ್ನೇಹಿತರೆ ಕೆಲವೇ ಗಂಟೆಗಳಲ್ಲಿ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು. ಓಕೆನಾ? ಸೊ ಅಪ್ಲಿಕೇಶನ್ ಹಾಕುವ ಮುಂಚೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ಸ್ ಮತ್ತು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಡೌಟ್ಸ್ ಅನ್ನು ಕೇಳಿದ್ದಾರೆ. ಅದೇನೆಂದರೆ ಮೊದಲನೇದಾಗಿ ಬ್ರದರ್, ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡುವುದಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕಮೆಂಟ್ ಅನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದೀನಿ. ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುವುದಿಲ್ಲ. ಜಸ್ಟ್ ನಿಮಗೆ ಕಂಪ್ಯೂಟರ್ ನ ಒಂದು ನಾಲೆಡ್ಜ್ ಇರಬೇಕು, ಜ್ಞಾನ ಇರಬೇಕು. ಇದನ್ನು ಬಿಟ್ಟರೆ ತಮಗೆ ಯಾವುದೇ ರೀತಿಯಂತ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಓಕೆನಾ? ನಂತರ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾ ಅಥವಾ ಒಂದು ಸೆಂಟ್ರಲ್ದು ಸರ್ಟಿಫಿಕೇಟ್ ಬೇಕಾದರೆ ಖಂಡಿತವಾಗಿ ಸ್ಟೇಟ್ದು ನಡೆಯಲ್ಲ. ತಾವು ಸೆಂಟ್ರಲ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಆದಷ್ಟು ಬೇಗ ತಾವು ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ನಿಮ್ಮ ಒಂದು ಎಸ್ ಎಲ್ ಸಿ ಆ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಬಂದರೆ ಸೆಂಟ್ರಲ್ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ 3 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ. ಇ ಡಬ್ಲ್ಯೂ ಎಸ್ನ ಒಂದು ಕ್ಯಾಟಗರಿಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ 1 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ. ಮತ್ತು ಎಸ್ ಸಿ ಎಸ್ ಟಿ ಒಂದು ಕ್ಯಾಟಗರಿಗೆ ಸೇರುವಂತಹವ್ರಿಗೆ ಲೈಫ್ ಟೈಮ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇರುತ್ತೆ. ಸೊ ದಯವಿಟ್ಟು ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು ವ್ಯಾಲಿಡಿಟಿನ ಒಂದ್ಸಲ ಚೆಕ್ಔಟನ್ನು ಮಾಡಿಕೊಂಡು ನಂತರ ತಾವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಇದನ್ನು ಬಿಟ್ಟರೆ ತಾವು ಏನೋ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸಹ ತಾವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಖಂಡಿತವಾಗಿ ಇವಾಗಲೇ ಬೇಡ, ಆಫ್ಟರ್ ತಾವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ಒಂದು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಸನ್ನು ತಾವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ನಂತರ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಇಷ್ಟೇ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತಹ ಹೇಳೋಕೆ ಹೋದರೆ ಆಲ್ರೆಡಿ ತಮ್ಮದೇನದು ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಆ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಮೆನ್ಷನ್ ಮಾಡಿದರೆ ಆ ಒಂದು ಡೇಟ್ ಆಫ್ ಬರ್ತ್ನ ತಾವು ಸಬ್ಮಿಟನ್ನು ಮಾಡ್ಬೋದು. ಸಪೋಸ್ ತಮ್ಮ ಒಂದು ಎಸ್ ಎಲ್ ಸಿ ಆ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿಲ್ಲ ಅಂದರೆ ತಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೂಫ್ಗೆ ಮತ್ತೊಂದು ಒಂದು ಡಾಕ್ಯುಮೆಂಟನ್ನು ತಾವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಕಟ್ ಆಫ್ ಬಗ್ಗೆ ಮಾತಾಡೋಕೆ ಹೋದರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಬ್ರದರ್ ನಮ್ದು 80%, 90%, 100% ಇದೆ ಅಂತ ಕಟ್ ಆಫ್ ಬಗ್ಗೆ ಹೇಳ್ತಿದ್ದಾರೆ. ಕಮೆಂಟ್ ಮುಖಾಂತರ ಇವರು ತಿಳಿಸ್ಕೊಡ್ತಿದ್ದಾರೆ. ನೋಡಿ, ತಮ್ಮದು ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ದರೂ ದಯವಿಟ್ಟು ತಾವು ಅಪ್ಲೈ ಮಾಡಿ. ಓಕೆನಾ? ಅದು 80% ಆಗಿರ್ಬೋದು, 90% ಆಗಿರ್ಬೋದು, 100% ಆಗಿರ್ಬೋದು, ಪ್ರತಿಯೊಬ್ಬರು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಕಟ್ ಆಫ್ ಜಾಸ್ತಿ ಹೋಗ್ಬೋದು, 99%, 100%ವರೆಗೂ ಹೋಗ್ಬೋದು. ಬಟ್ ಫಸ್ಟ್ ಮೆರಿಟ್ ಲಿಸ್ಟ್ ನಂತರ ಯಾವ ಯಾವ ಒಂದು ಮೆರಿಟ್ ಲಿಸ್ಟ್ ಬರ್ತವೆ, ಅದು ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಥರ್ಡ್ ಅಥವಾ ಒಂದು ಫೋರ್ತ್ ಆಗಿರ್ಬೋದು, ಖಂಡಿತವಾಗಿ ಅಲ್ಲಿ ಕಟ್ ಆಫ್ ಏನಿದೆ ಕಟ್ ಆಫ್ ಅಲ್ಲಿ ಬೀಳುತ್ತೆ, ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ. ಓಕೆನಾ? ಸೊ ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇನ್ನೂ ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಇವರು ಅನುಕೂಲ ಮಾಡಿಕೊಟ್ಟಿಲ್ಲ. ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲಿ ತಾವು ಈ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಸೊ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಅಂದರೆ ಅಪ್ಲೈ ಮಾಡುವಂಥ ಒಂದು ಆಪ್ಷನ್ನ ಬಿಟ್ಟ ನಂತರ ನಾನು ಸಂಪೂರ್ಣವಾಗಿರುವಂಥ ಮಾಹಿತಿನ ನಾನು ತಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ತಮಗೆ ಏನಾದರೂ ಒಂದು ಅಫಿಷಿಯಲ್ ಆಗಿರುವಂಥ ನೋಟಿಫಿಕೇಶನ್ ಸಿಗಲಿಲ್ಲ ಅಂದರೆ ಖಂಡಿತವಾಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿ ಅಲ್ಲಿಂದ ತಾವು ಸಂಪೂರ್ಣವಾಗಿರುವಂಥ ಒಂದು ಅಫಿಷಿಯಲ್ ಆಗಿರುವಂಥ ನೋಟಿಫಿಕೇಶನ್ನ ತಾವು ಡೌನ್ಲೋಡನ್ನು ಮಾಡ್ಕೋಬಹುದು. ಓಕೆನಾ ಸ್ನೇಹಿತರೆ? ಐ ಹೋಪ್ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ತಾವೇನಾದರೂ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡಿದಂತಹ ಒಂದು ಸಂದರ್ಭದಿಂದ ಹಿಡಿದು ನಿಮ್ಮ ಒಂದು ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ರಿಸಲ್ಟ್ ಬರುವ ತನಕ ಪ್ರತಿ ಒಂದು ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ಗಳು ತಾವು ಪಡೀಬೇಕು ಅಂದ್ಕೊಂಡಿದ್ರಿ. ಈ ಒಂದು ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರತಿ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೋಬಹುದು. ಅದೇ ರೀತಿಯಾಗಿ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಖಂಡಿತವಾಗಿ ಒಂದು ಲೈಕ್ ಅನ್ನು ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನು ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.